गणराज्योत्सव स्वतंत्र दिनाचरणे बरुवाग ನಮ್ಮ ಬೆಳಗಾವಿಯಲ್ಲಿ ಅವು ನಮ್ಮ ಇಡೀ ದೇಶದಲ್ಲಿ ರಾಷ್ಟ್ರಧ್ವಜದ ಅವಮಾನವನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರಧ್ವಜವು ನಮ್ಮ ಅಸ್ಮಿತೆಯಾಗಿದೆ, ಗೌರವವಾಗಿದೆ. ನಮ್ಮ ಸೈನಿಕರು, ರಾಷ್ಟ್ರಪ್ರೇಮಿಗಳು ಅದನ್ನು ಕಾಪಾಡಲಿಕ್ಕಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆದರೆ ಈಗ ಇಲ್ಲಿಯ ನಾಗರಿಕರು ಇದನ್ನು ಪ್ಲಾಸ್ಟಿಕ್ ಧ್ವಜವನ್ನು ಕೊಂಡುಕೊಳ್ಳುತ್ತಾರೆ ಮತ್ತು ಸಂಜೆಗೆ ಚರಂಡಿಗಳಲ್ಲಿ ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದನ್ನು ನಾವು ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದೀವಿ. ಈಗ ಈ ಕರೋನಾ ಮಹಾಮಾರಿ ಬಂದಿರುವಾಗ ಕೂಡ ಆನ್ಲೈನ್ ಮಾಸ್ಕ್ ಅನ್ನು ತರಿಸ್ಕೊಳ್ತಾ ಇದ್ದಾರೆ. ತಿರಂಗ ಇರುವಂತ ಬಣ್ಣಗಳು ಇರುವಂತ ಒಂದು ಧ್ವಜವನ್ನು ಗಾಡಿಯ ಮೇಲೆ ಸೈಕಲಿನ ಮೇಲೆ ಹಚ್ಚಿಕೊಂಡು ಹೋಗೋದು ಬರೋದು ಮಾಡುವಂತದನ್ನು ನಾವು ಕಾಣಬಹುದು. ಅದಕ್ಕಾಗಿ ನಾವು ಇದನ್ನು ತಡೆಗಟ್ಟಬೇಕು. ಶಾಸನವು ಅದಕ್ಕಾಗಿ ಒಂದು ಕಡಕ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಡಿಸಿ ಸಾಹೇಬರಿಗೆ ನಿವೇದನವನ್ನು ಕೊಡಲಿಕ್ಕಾಗಿ ಹಾಗೂ ಪೊಲೀಸ್ ಕಮಿಷನರ್ಗೆ ನಿವೇದನವನ್ನು ಕೊಡ್ಲಿಕ್ಕಿದ್ದೀವಿ. ಇವತ್ತು ಮಾರಾಟ ಮಾಡ್ತಾರೆ ಅಥವಾ ಮಾಸ್ಕ್ ಅನ್ನು ಮಾರಾಟ ಮಾಡ್ತಾರೆ ಅಲ್ಲಿ ಶಾಸನವು ತಾವು ಒಂದು ಹೆಜ್ಜೆಯನ್ನು ಮುಂದಕ್ಕಿಟ್ಟು ಅದನ್ನು ನೋಡ್ಕೊಳ್ಬೇಕು. ಯಾರನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಮತ್ತು ಶಾಲೆ ಕಾಲೇಜು ವಿದ್ಯಾಲಯಗಳಲ್ಲಿ ಈ ರಾಷ್ಟ್ರಧ್ವಜದ ಅವಮಾನವನ್ನು ಮಾಡಬಾರದು ಅಂತ ವ್ಯಾಖ್ಯಾನವನ್ನು ಮಾಡಲಿಕ್ಕಾಗಿ ಪರ್ಮಿಷನ್ ಕೂಡ ನಮಗೆ ಕೊಡಬೇಕು. ಇದು ವಿನಂತಿ ಇದೆ. ಜನಜಾಗೃತಿ ಸಮಿತಿ ಸಹ ಉಜ್ವಲಗೌಡೆ.